ಪವಿತ್ರ ವಾರ ಕರಿಹಬ್ಬದ ಭಾನುವಾರ ಯೇಸು ರಾಜನಾಗಿ ಪ್ರವೇಶಿಸಿದನು. ದೇವರು ತನ್ನ ತ್ಯಾಗವನ್ನು ಸಿದ್ಧಪಡಿಸಿದನು. ಸೋಮವಾರ ಯೇಸು ದೇವಾಲಯವನ್ನು ಶುದ್ಧೀಕರಿಸುತ್ತಾನೆ ಮತ್ತು ಅಂಜೂರದ ಮರವನ್ನು ಶಪಿಸುತ್ತಾನೆ. ದೇವರು ತನ್ನ ತ್ಯಾಗವನ್ನು ಸ್ವೀಕರಿಸುವವರನ್ನು ಸಿದ್ಧಪಡಿಸುತ್ತಾನೆ. ಮಂಗಳವಾರ ಯೇಸು ದೇವಾಲಯದಲ್ಲಿ ಕೊನೆಯ ಬಾರಿಗೆ ಬೋಧಿಸುತ್ತಾನೆ. ದೇವರು ತನ್ನ ತ್ಯಾಗವನ್ನು ಆನಂದಿಸಲು ಆಹ್ವಾನವನ್ನು ಕಳುಹಿಸುತ್ತಾನೆ. ಬುಧವಾರ ಜುದಾಸ್ ದ್ರೋಹ ಮಾಡುತ್ತಾನೆ. ಮೇರಿ ಸುಗಂಧ ದ್ರವ್ಯಗಳು ಆಹ್ವಾನಕ್ಕೆ ಪ್ರತಿಕ್ರಿಯೆಗಾಗಿ ದೇವರು ಕಾಯುತ್ತಾನೆ. ಪವಿತ್ರ ಗುರುವಾರ ಯೇಸು ತನ್ನ ದೇಹ ಮತ್ತು ರಕ್ತವನ್ನು ಕೊನೆಯ ಸಪ್ಪರ್ನಲ್ಲಿ ಅರ್ಪಿಸುತ್ತಾನೆ. ದೇವರು ತನ್ನ ತ್ಯಾಗವನ್ನು ಅರ್ಪಿಸುತ್ತಾನೆ. ಶುಭ ಶುಕ್ರವಾರ ಯೇಸು ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ. ದೇವರು ತನ್ನ ತ್ಯಾಗವನ್ನು ಸ್ವೀಕರಿಸುತ್ತಾನೆ. ಪ್ರಕಾಶಮಾನವಾದ ಶನಿವಾರ ಯೇಸು ಸಂತರನ್ನು ಹೇಡಸ್ನಿಂದ ಸ್ವರ್ಗಕ್ಕೆ ಕರೆದೊಯ್ಯುತ್ತಾನೆ. ದೇವರು ತನ್ನ ಸಂತರನ್ನು ಅವನಿಗೆ ಸ್ವೀಕರಿಸುತ್ತಾನೆ. ಪುನರುತ್ಥಾನ ಭಾನುವಾರ ಯೇಸು ಪುನರುತ್ಥಾನರಾದರು. ದೇವರು ನಮಗೆ ಶಾಶ್ವತ ಜೀವನವನ್ನು ಯೇಸುವಿನಲ್ಲಿ ಕೊಡುತ್ತಾನೆ. ಈಸ್ಟರ್ ಹಬ್ಬದ ಶುಭಾಶಯಗಳು.